ನಾನೇ ನಂದು 50,000 ಕಾಯಿ ಹಂಗೆ ಇಟ್ಕೊಂಡಿದ್ದೀನಿ. 8 ರೂಪಾಯಿ 9 ರೂಪಾಯಿ ಕೇಳ್ತಾವ್ರೆ. 12 ರೂಪಾಯಿ ಇತ್ತು, 12 ರೂಪಾಯಿ ಕೇಳಿದ್ರು. ಕೊಡದಲ್ಲಿ ನನ್ನ ರೇಟ್ ಜಾಸ್ತಿ ಆಯ್ತದೆ. ಯಾರೋ ಕೊಪ್ಪರಿ ರೇಟ್ ಜಾಸ್ತಿ ಮಾಡ್ತಾರೆ 15 ಅಂತ ಹಿಂದಿನ ಸರ್ಕಾರದವ್ರು ಹೇಳ್ತಾ ಇದ್ರಲ್ಲ, ಹಂಗೆ ಇಟ್ಕೊಂಡು ನಂದಿಗೆ 8ಕ್ಕೆ ಬಂದೈತಿ. 12 ರೂಪಾಯಿ ಅವತ್ತೇ ಕೊಡ. 7 ಲೀರ್ 22, 50 ರೂಪಾಯಿ ಮಾಡ್ತಾರೆ ಬಾಂಬೆಯಲ್ಲಿ, 60 ರೂಪಾಯಿ ಮಾಡ್ತಾರೆ. ನಮ್ಮ ರೈತರು ಕಷ್ಟಪಟ್ಟು 22 ರೋಡಲ್ಲಿ ಮಾರೋದು 40, ಬೆಂಗಳೂರಲ್ಲಿ 40 ರೂಪಾಯಿ, ಬಾಂಬೆಗೆ ಹೋದರೆ 60-70 ರೂಪಾಯಿ ಮಾರ್ತಾರೆ ಎಳ್ನೀರ. ಅಲ್ಲ, ನೀನು ಬಾಂಬೆಯಿಂದ ಬಂದಣ್ಣ, ಆಯಿತು ಬಿಡು. ಇನ್ನೊಂದು ಇಂಪಾರ್ಟೆಂಟ್ ಐತೆ ನಮ್ಮ ಜಿಲ್ಲೆಗೆ, ಏಕೆಂದ್ರೆ ಇವತ್ತು 8,000 ರೂಪಾಯಿ ಆಯ್ತು ಕಾಯಿ, 7 ಲೀರ್ 22, 822 ರೂಪಾಯಿ ತಗೊಂಡು 40 ರೂಪಾಯಿ ಮಾರ್ತವ್ರೆ, 50 ರೂಪಾಯಿ ಮಾರ್ತಾರೆ ಬಾಂಬೆಯಲ್ಲಿ, 60 ರೂಪಾಯಿ ಮಾರ್ತಾರೆ. ನಮ್ಮ ರೈತರು ಕಷ್ಟಪಟ್ಟು 22 ರೋಡಲ್ಲಿ ಮಾರೋದು 40, ಬೆಂಗಳೂರಲ್ಲಿ 40 ರೂಪಾಯಿ, ಬಾಂಬೆಗೆ ಹೋದರೆ 60-70 ರೂಪಾಯಿ ಮಾರ್ತಾರೆ ಎಳ್ನೀರ. ಅಲ್ಲ, ನೀನು ಬಾಂಬೆಯಿಂದ ಬಂದಣ್ಣ, ಆಯಿತು ಬಿಡು. ಏ ತಡಿ, ಆಯಿತು. ಅವ್ ನಮ್ಗೇನಣ್ಣ, ನೀನು ನಮ್ಮ ಬಾಂಬೆ ಲೀಡ್ರ್ ಹೇಳಿದ್ದು ಒಳ್ಳೇದಾಯಿತು. ನಾನು ಹೇಳೋಕ್ಕೋ ರೇವಣ್ಣ ಸುಳ್ಳು ಹೇಳ್ತೇನೆ ಅನ್ನೋದು ಬೇಡ. ಏ ತಡಿ, ಈಗ ಅದಕ್ಕೋಸ್ಕರ ನಾನು ಹೇಳೋದು, ಇದನ್ನು ಸೀರಿಯಸ್ಸಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ರೈತರು ಕೆಲವರು ಇವತ್ತು ಕೆಲವು ತೆಂಗು 2 ½ ಎಕರೆ ಇರ್ತವೆ, 1 ಎಕರೆ ಇರ್ತವೆ, 1 10 ಮರ ಹಾಕ್ಕೊಂಡಿರ್ತವೆ, ಅದರಲ್ಲೇ ಜೀವನ ಮಾಡೋರು ಇರ್ತಾರೆ. ಎಂತಣ್ಣ, ಇವತ್ತು ಇದು ಗಂಭೀರವಾಗಿ ಸರ್ಕಾರ ಚಿಂತನೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಮೇಲೆ ರೈತರು ಇವತ್ತು ತೆಂಗು ಬೆಳೆಗಾರರು ಇವತ್ತು ನಾಶ ಆಗಿದ್ದಾರೆ ಈ ಜಿಲ್ಲೆ ಒಳಗೆ. ಕೆಲವು ಕಾಯಿ ರೇಟ್ ಬರುತ್ತೆ ಅಂತವ, ನಾನೇ ನಂದು 50,000 ಕಾಯಿ ಹಂಗೆ ಇಟ್ಕೊಂಡಿದ್ದೀನಿ. 8 ರೂಪಾಯಿ 9 ರೂಪಾಯಿ ಕೇಳ್ತಾವ್ರೆ. 12 ರೂಪಾಯಿ ಇತ್ತು, 12 ರೂಪಾಯಿ ಕೇಳಿದ್ರು. ಕೊಡದಲ್ಲಿ ನನ್ನ ರೇಟ್ ಜಾಸ್ತಿ ಆಯ್ತದೆ. ಯಾರೋ ಕೊಪ್ಪರಿ ರೇಟ್ ಜಾಸ್ತಿ ಮಾಡ್ತಾರೆ 15 ಅಂತ ಹಿಂದಿನ ಸರ್ಕಾರದವ್ರು ಹೇಳ್ತಾ ಇದ್ರಲ್ಲ, ಹಂಗೆ ಇಟ್ಕೊಂಡು ನಂದಿಗೆ 8ಕ್ಕೆ ಬಂದೈತಿ. 12 ರೂಪಾಯಿ ಅವತ್ತೇ ಕೊಟ್ಟು ಬಂದರೆ ಅಲ್ಲ ತಡೀರಿ, ಅದಿರಲಿ, ಅದು ಯಾವ್ದು ನನಗೆ ಅವೆಲ್ಲ ಬೇಡ. ನಮಗೆ ಬೇಕಾದ್ರೆ ರೈತರು ಇವತ್ತು ಕೊಬ್ಬರಿ ಕನಿಷ್ಠ 1 18 ರೂಪಾಯಿ ಅವರು ಮಾಡಬೇಕಾಗುತ್ತೆ. ತೆಂಗಿನಕಾಯಿ ತಗೊಳ್ಳಿ ನೀವೇ, ಏನೈತೆ ಅದ್ರ ಮೇಲೆ ಸ್ವಲ್ಪ ಸಬ್ಸಿಡಿ ಕೊಡಿ. 8 ರೂಪಾಯಿ ಇದ್ದರೆ ಒಂದು ಕಾಯಿಗೆ 15 ರೂಪಾಯಿ ಏನಾದ್ರು ಕೊಡಿ, 7 ರೂಪಾಯಿ ಅದ್ಯಾವ್ರು ತಗೋತಾನೆ. ಅವ್ನು ಕಾಯಿ ಇರೋದೇ 7 ರೂಪಾಯಿ. ಏನು ಸರ್, ಒಂದು ನಿಮಿಷ, 7 ರೂಪಾಯಿ ಇರೋದನ್ನ ಸಬ್ಸಿಡಿ ಕೊಡಬೇಕಾದ ರೈತರಿಗೆ. ಅಲ್ಲೋದ್ರೆ ರೈತರು ಇದು ವಿಷ ತಗೋತಾರೆ, ಮತ್ತು ತೋಟಗಾರಿಕೆ ಬೆಳೆ ಆಲೂಗೆಡ್ಡೆ ಇವತ್ತು 2.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರ್ಕೊಳ್ಳಿ ಸರ್. ಸರ್, 2.5 ಲಕ್ಷ ಲೀಟ್ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾರೆ ನಮ್ಮಲ್ಲಿ. ಇವತ್ತು ನಾವು 1,000 ಸಾವಿರಕ್ಕೆ ಬಂದಿದ್ದೀವಿ. ಕೆಲವು ಆಲೂಗೆಡ್ಡೆ ಹಾಕ್ಕೊಂಡವೆ, ಇನ್ನೊಂದು ವಾರ ಹಿಂಗೆ ಮಳೆ ಹೋದರೆ ಬರ್ನೆದ್ದೋಯ್ತಾರೆ. 1 ರೂಪಾಯಿ ಸಿಕ್ಕಲ್ಲ, ಜೋಳಿಲ್ಲ. ಏ ತಡೀರಿ, ಜೋಳಿಲ್ಲ, ರಾಗಿಲ್ಲ, ಶುಂಠಿ. ಯಾರೋ ಬೋರ್ವೆಲ್ ಇಟ್ಕೊಂಡಿರೋರು ಬದುಕೋಬೋದು ಒಂದು ಹಾಕ್ತಾರ, ಅದು ಬೇರೆ ಕರೆಂಟ್ ರೇಟು. ಈಗ ನನ್ನದೇ ಮನೆ, ನನ್ನ ಮನೆಗೆ ನಾನು 8,000 ಕೊಡ್ತಾ ಇದ್ದೆ ಒಣಸಿಬ್ಬರದು, ಇವತ್ತು 30 ಆಯ್ತು. ಇವು ಕೆಲವು ಚೌಟ್ರಿ 72 ಇರೋದು 2,75,000 ಆಯ್ತು ಈ ಕರೆಂಟಿಂದು. ಕೆಲವು ಮನೆಗಳು ಕರೆಂಟ್ ರೇಟ್ ಐತಲ್ರಿ, ನಮ್ಮ ಎಂ ಪಿ ಕ್ವಾರ್ಟರ್ಸ್ ಎಂ ಪಿ ಇರದೆ 8,000 ಕೊಡ್ತಾ ಇದ್ದು 24,000 ಬಂದೈತಿ. ಈಗ ನಾನು ಹೇಳೋದು, ಆ ಕರೆಂಟಿಂದ ದಯಮಾಡಿ ಅದನ್ನು ಪರಿಶೀಲನೆ ಮಾಡಬೇಕಾದ ಸರ್ಕಾರ. ನಾವು